ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಮೋಘ ನ್ಯೂಸ್. ನಂದನು ವಾರ್ತೆಗಳ ವಿವರ. ಕಾಡುಗೊಲ್ಲ ಬುಡಕಟ್ಟು ಜನಾಂಗದ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗೆ ಪ್ರತ್ಯೇಕವಾಗಿ ರಚನೆಯಾದ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಹೆಸರನ್ನು ಬದಲಾಯಿಸಬಾರದು ಅಂತ ಕಾಡುಗೊಲ್ಲ ಅಸ್ಮಿತೆ ಹೋರಾಟ ಸಮಿತಿ ಜಿಕೆ ನಾಗಣ್ಣ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕಾಡುಗೊಲ್ಲ ಬುಡಕಟ್ಟು ಜನಾಂಗದ ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗೆ ಪ್ರತ್ಯೇಕವಾಗಿ ರಚನೆಯಾದ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಹೆಸರನ್ನು ಬದಲಾಯಿಸಬಾರದು ಅಂತ ಕಾಡುಗೊಲ್ಲ ಅಸ್ಮಿತೆ ಹೋರಾಟ ಸಮಿತಿ ಅಧ್ಯಕ್ಷ ಜೆಕೆ ನಾಗಣ್ಣ ಎಚ್ಚರಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಕೆ ನಾಗಣ್ಣ ಅವರು, ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಹೆಸರನ್ನು ಗೊಲ್ಲ ಅಭಿವೃದ್ಧಿ ನಿಗಮ ಅಂತ ಬದಲಾಯಿಸಬಾರದು. ಒಂದು ವೇಳೆ ಸರ್ಕಾರ ಬದಲಾಯಿಸಲು ಮುಂದಾದರೆ ಕಾಡುಗೊಲ್ಲರು ಬೀದಿಗಿಳಿದು ಹೋರಾಟ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಅವರ ಒತ್ತಡಕ್ಕೆ ಮಣಿದು ಸರ್ಕಾರವು ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನು ಗೊಲ್ಲ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಅಂತ ಬದಲಾವಣೆ ಮಾಡಲು ಹೊರಟಿದೆ ಅಂತ ನಾಗಣ್ಣ ತಿಳಿಸಿದರು. ಸರ್ಕಾರ ಕಾಡುಗೊಲ್ಲ ಸಮುದಾಯಕ್ಕೆ ಈ ರೀತಿ ವಂಚನೆ ಮಾಡಿದರೆ ಇದು ಸಾಮಾಜಿಕ ಅನ್ಯಾಯವಾಗುತ್ತಿದೆ ಅಂತ ನಾಗಣ್ಣ ತಿಳಿಸಿದರು. ಸೌಲಭ್ಯವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಆಡಿ ಸುಮಾರು 50,000 ಜನ ಕಾಡುಗೊಲ್ಲರು ಮತ ಇರುವಂಥ ಉಪಚುನಾವಣಾ ಕ್ಷೇತ್ರದಲ್ಲಿ ಅನ್ವನ್ಸ್ ಮಾಡ್ತಾರೆ, ನಾವು ಕಾಡುಗೊಲ್ಲರಿಗೆ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದ್ದೀವಿ ಮಾಡ್ತೇವೆ ಅಂತಕ್ಕಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ನಾವು ನಮ್ಮ ಹೋರಾಟ ಇದ್ದದ್ದೇನು ಪ್ರಧಾನವಾಗಿ ಅಂತ ಅಂದರೆ, ಕಾಡುಗೊಲ್ಲ ಬುಡಕಟ್ಟು ಸಮುದಾಯ ಎಲ್ಲ ಒಂದು ಟ್ರೈಬಲ್ ಕ್ಯಾರೆಕ್ಟರ್ನ ನಾವು ಹೊಂದಿದ್ದೀವಿ, ಬುಡಕಟ್ಟು ಲಕ್ಷಣಗಳನ್ನು ಹೊಂದಿದ್ದೇವೆ. ಹಾಗಾಗಿ ನ್ಯಾಯಯುತವಾಗಿ ನಾವು ಎಷ್ಟು ಪಂಗಡಕ್ಕೆ ಸೇರಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾವು ಒಕ್ಕೋತಾಯವನ್ನು ಮಾಡ್ತಾ ಇದ್ವಿ. ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಆಗಬೇಕು ಅನ್ನುವಂಥದ್ದು ಪ್ರಧಾನವಾಗಿ ನಮ್ಮ ಇಶ್ಯೂ, ಪ್ರಧಾನವಾದಂಥ ಇಶ್ಯೂ ಏನಾಗಿರಲಿಲ್ಲ. ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರು 2010 ಸರ್ಕಾರಕ್ಕೆ ಒಂದು ರಿಪೋರ್ಟ್ ಕೊಡ್ತಾರೆ ಸರ್, ಕರ್ನಾಟಕ ರಾಜ್ಯದಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ಅಲೆಮಾರು ಬುಡಕಟ್ಟು ಜನಾಂಗದ ಕಾಡುಗೊಲ್ಲರಿಗೆ ಪ್ರತ್ಯೇಕವಾದಂಥ ನಿಗಮವನ್ನು ಮಾಡಿ ಕನಿಷ್ಠ ಅವ್ರಿಗೆ 100 ಕೋಟಿ ರೂಪಾಯಿಯನ್ನು ನೀವು ಕೊಡಬೇಕು ಅಂತಕ್ಕಂಥ ವರದಿಯನ್ನು 2010 ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರು ಸರ್ಕಾರಕ್ಕೆ ಕೊಟ್ಟಿದ್ದರು. ಸೊ ಈ ಎಲ್ಲದರ ದೆಸೆಯಿಂದಾಗಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಅನ್ನುವಂಥದ್ದನ್ನು ಮಾನ್ಯ ಯಡಿಯೂರಪ್ಪನವರು ಮಾಡ್ತೀವಿ ಅಂತೇಳಿ ಟಿಪ್ಪಣಿಯನ್ನು ಕೊಟ್ಟಾಗ ನಮ್ಮ ಸಮುದಾಯದ ಮತವನ್ನು ಪಡೆದು MLA ಆಗಿರ್ತಕ್ಕಂಥ ಸರ್ ಹಿರಿಯೂರು ಕ್ಷೇತ್ರದಲ್ಲಿ ಕಾಡುಗೊಲ್ಲ ಜನಾಂಗದವರು ಸರ್ 75,000 ಜನ ಇದ್ದಾರೆ ಸರ್ ಹಿರಿಯೂರಿನಲ್ಲಿ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಓಟು 75,000 ಕಾಡುಗೊಲ್ಲರಿದ್ದಾರೆ. ಕೃಷ್ಣಪ್ಪನವರು ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಬಹಳ ಕಡಿಮೆ ಅಂತರದಿಂದ ಸೋತು ನಂತರ ಅವರ ಮಗಳು ಬಂದು ಅಲ್ಲಿ ಕಾಡುಗೊಲ್ಲರು ಮತಗಳ ಮೇಲೆ ಕಣ್ಣಿಟ್ಟು ಎಲೆಕ್ಷನ್ ನಿಂತ್ಕೊಂಡು ಗೆದ್ದಿದ್ದಾರೆ. ಆದರೆ ನಮ್ಮ ಹೆಸರು ಹೇಳಿಕೊಂಡು ಗೊಲ್ಲರು, ಯಾದವರು ರಾಜಕೀಯ ಅಧಿಕಾರ ಸೇರಿದಂತೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಶಶಿಕುಮಾರ್, ರಮೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ NS ಮಾರುತಿ ಪ್ರಸಾದ್, ಅಮುಗ್ ಟಿವಿ, ತುಮಕೂರು. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ JDS ಅಭ್ಯರ್ಥಿ ಅನಿಲ್ ಕುಮಾರ್ ಪರವಾಗಿ ಚುನಾವಣಾ ಪ್ರಚಾರಕ್ಕಾಗಿ ಮಾಜಿ ಪ್ರಧಾನಿ ಎಸ್ ಟಿ ದೇವೇಗೌಡರು ಶುಕ್ರವಾರದಂದು ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ JDS ಅಭ್ಯರ್ಥಿ ಅನಿಲ್ ಕುಮಾರ್ ಪರವಾಗಿ ಚುನಾವಣಾ ಪ್ರಚಾರಕ್ಕಾಗಿ ಮಾಜಿ ಪ್ರಧಾನಿ HD ದೇವೇಗೌಡರು ಶುಕ್ರವಾರದಂದು ಜಿಲ್ಲೆಗೆ ಆಗಮಿಸುತ್ತಿದ್ದಾರೆ. ಜಿಲ್ಲೆಯ ಕೊರಟಗೆರೆಗೆ ಬೆಳಗ್ಗೆ 11 ಗಂಟೆಗೆ ಆಗಮಿಸುವ ದೇವೇಗೌಡರು ಮಾರುತಿ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಳ್ಳುವರು. ಅನಂತರ 12 ಗಂಟೆಗೆ ಮಧುಗಿರಿಯ ಒಕ್ಕಲಿಗರ ಸಮುದಾಯ ಭವನಕ್ಕೆ ತೆರಳುವ ದೇವೇಗೌಡರು ಅಲ್ಲಿ ಅಭ್ಯರ್ಥಿ ಅನಿಲ್ ಕುಮಾರ್ ಪರವಾಗಿ ಮತಯಾಚನೆ ಮಾಡುವರು. ಮಧ್ಯಾಹ್ನ 3 ಗಂಟೆಗೆ ಶಿರಾಗೆ ತೆರಳುವ ದೇವೇಗೌಡರು ಅಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸುವರು. ಮಾಜಿ ಪ್ರಧಾನಿ HD ದೇವೇಗೌಡರ ಜೊತೆ ಜಿಲ್ಲೆಯ ಹಾಲಿ ಹಾಗೂ ಮಾಜಿ ಶಾಸಕರುಗಳು, ಮಾಜಿ ವಿಧಾನ ಪರಿಷತ್ ಸದಸ್ಯರುಗಳು ಹಾಗೂ JDS ಮುಖಂಡರುಗಳು ಪಾಲ್ಗೊಳ್ಳಲಿದ್ದಾರೆ ಅಂತ ಜಿಲ್ಲಾ JDS ಅಧ್ಯಕ್ಷ RC ಆಂಜಿನಪ್ಪ ತಿಳಿಸಿದ್ದಾರೆ. ಮಾರುತಿ ಪ್ರಸಾದ್, ಅಮುಗ್ ಟಿವಿ, ತುಮಕೂರು. ಬಿಜೆಪಿ ಸರ್ಕಾರದ ಧೋರಣೆ ವಿರುದ್ಧ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಯಾವುದೇ ಕಾರಣಕ್ಕೂ ಮತ ಹಾಕದಂತೆ ಕಾಡುಗೊಲ್ಲ ಅಸ್ಮಿತೆ ಹೋರಾಟ ಸಮಿತಿ ತೀರ್ಮಾನಿಸಿದೆ. ಬಿಜೆಪಿ ಸರ್ಕಾರದ ಧೋರಣೆ ವಿರುದ್ಧ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕದಂತೆ ಕಾಡುಗೊಲ್ಲ ಅಸ್ಮಿತೆ ಹೋರಾಟ ಸಮಿತಿ ತೀರ್ಮಾನಿಸಿದೆ. ಸಮಿತಿ ಅಧ್ಯಕ್ಷ ಜಿಕೆ ನಾಗಣ್ಣ ಸುದ್ದಿಗೋಷ್ಠಿಯಲ್ಲಿ ಈ ತೀರ್ಮಾನ ಪ್ರಕಟಿಸಿದರು. ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನು ಗೊಲ್ಲ ಅಭಿವೃದ್ಧಿ ನಿಗಮ ಮಾಡಲು ಹೊರಟಿರುವ ಬಿಜೆಪಿ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕದೆ ಸರಿಯಾಗಿ ಪಾಠ ಕಲಿಸಬೇಕಾಗಿದೆ ಅಂತ ನಾಗಣ್ಣ ಹೇಳಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಏನು ಸ್ಥಾಪನೆ ಆಗಿದೆ, ಈ ನಿಗಮವನ್ನು ಕರ್ನಾಟಕ ಸರ್ಕಾರ
ಗೊಲ್ಲಾ ಅಭಿವೃದ್ಧಿ ನಿಗಮ ಎಂಬುದಾಗಿ ಬದಲಾವಣೆ ಮಾಡಲಿಕ್ಕೆ ಹೊರಟಿದೆ. ಇದಕ್ಕೆ ಕಾಡುಗೊಲ್ಲರ ವಿರೋಧ ಇದೆ. ಈಗ ನಡೀತಾ ಇರತಕ್ಕಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸರ್ಕಾರ ನಮ್ಮ ವಿರುದ್ಧವಾದಂಥ ನಿಲುವನ್ನು ತಗೊಳ್ಳಿಕ್ಕೆ ಹೊರಟಿರೋದ್ರಿಂದ ನಾವ್ಯಾರೂ ಕೂಡ ಕಾಡುಗೊಲ್ಲ ಪ್ರತಿನಿಧಿಗಳು ಬಿಜೆಪಿ ಪಕ್ಷದ ಅಭ್ಯರ್ಥಿಗಳಿಗೆ ಚುನಾವಣೆಯಲ್ಲಿ ಮತ ನೀಡೋದಿಲ್ಲ ಅನ್ನುವಂಥ ವಿಚಾರವನ್ನು ನಾನು ಸ್ಪಷ್ಟಪಡಿಸ್ತೀನಿ ಸರ್. ಕಾಡುಗೊಲ್ಲ ಅಭಿವೃದ್ಧಿ ನಿಗಮವನ್ನು ಅಭಿವೃದ್ಧಿಗೊಳಿಸದೆ ನಿರ್ಲಕ್ಷ್ಯ ಮಾಡಿದೆ ಅಂತ ನಾಗಣ್ಣ ಟೀಕಿಸಿದ್ದಾರೆ. ಬಾಲ್ಯದಲ್ಲಿ ಅಭಿನಯ ಮಾಡಲು ಪುನೀತ್ ಹಠ ಮಾಡುತ್ತಿದ್ದ. ಗೊಂಬೆಗಳನ್ನು ಕೊಟ್ಟರೆ ಹೇಳಿದಂತೆ ಕೇಳುತ್ತಿದ್ದ. ಯಾವ ರೀತಿ ಅಭಿನಯ ಮಾಡು ಅಂದರು ಮಾಡುತ್ತಿದ್ದ ಅಂತ ಹಿರಿಯ ನಟ ಹೊನ್ನವಳ್ಳಿ ಕೃಷ್ಣ ಅವರು ಹುಳಿಯಾರಿನಲ್ಲಿ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿದರು. ಹುಳಿಯಾರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬುಧವಾರ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಹಾಗೂ ಪುನೀತ್ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಭಕ್ತ ಪ್ರಹ್ಲಾದ ಚಿತ್ರದಲ್ಲಿ ಕೊರಳಿಗೆ ಹಾವು ಹಾಕಿಕೊಳ್ಳಲು ಭಯಪಡುತ್ತಿದ್ದ. ಆಗ ನಾನು ಹಾಕಿಕೊಂಡು ತೋರಿಸಿದ ಮೇಲೆ ಧೈರ್ಯದಿಂದ ಹಾಕಿಕೊಳ್ಳುತ್ತಿದ್ದ. ನಿರ್ದೇಶಕರು ಯಾರೇ ಆಗಿದ್ದರೂ ಸರಿ, ಅಭಿನಯವನ್ನ ನಾನೇ ತೋರಿಸಬೇಕಿತ್ತು. ನಾನು ಇಲ್ಲದಿದ್ದರೆ ನಟನೆಗೆ ಮುಂದಾಗುತ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ಅಪ್ಪು ನನ್ನನ್ನು ಹಚ್ಚಿಕೊಂಡಿದ್ದ ಎಂದರು. ಇನ್ನು ತಂದೆ ತಾಯಿಯರಂತೆ ವಿನಯತೆ ಸರಳತೆ ರೂಢಿಸಿಕೊಳ್ಳುವ ಮೂಲಕ ಅವರಿಗೆ ತಕ್ಕ ಮಗನಾಗಿ ಪುನೀತ್ ಬಾಳಿದ್ದಾರೆ. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗದಂತೆ ಸೇವಾ ಕಾರ್ಯ ಮಾಡಿ ಜನ ಮಾನಸದಲ್ಲಿ ಸ್ಥಿರಸ್ಥಾಯಿಯಾಗಿ ಉಳಿದಿದ್ದಾನೆ. ಅನೇಕರಿಗೆ ದಾನ ಧರ್ಮ ಮಾಡಲು ಸ್ಫೂರ್ತಿಯಾಗಿದ್ದಾನೆ ಎಂದು ಶ್ಲಾಘಿಸಿದರು. ನೋಡಿದೆ ಅಂದ್ರೆ ಒಂದು ವರ್ಷದ ಮಗು ಪ್ರೇಮದ ಕಾಣಿಕೆ ಮೊದಲನೇ ಚಿತ್ರ, ಅದರಲ್ಲಿ ಪಾತ್ರ ಮಾಡಿಸ್ಕೊಂಡು ಬರ್ತಾ ಬರ್ತಾ ಪ್ರಹ್ಲಾದ, ಎರಡು ನಕ್ಷತ್ರ, ಹೊಸ ಬೆಳಕು, ಚಲಿಸುವ ಮೋಡ, ಹೀಗೆ ಆತ ನಾನು ಹೇಳ್ದಂಗೆ ಕೇಳ್ತಾ ಇದ್ದೆ. ಯಾರೇ ಡೈರೆಕ್ಟರ್ ಆದ್ರೂ ಕೂಡ ಇಲ್ಲ, ನನಗೆ ಹೊನ್ನವಳ್ಳಿ ಕೃಷ್ಣ ಏನ್ ಹೇಳ್ತಾರ ನಾನು ಅದನ್ನೇ ಕೇಳೋದು, ಅವರೇ ನನಗೆ ಹೇಳಬೇಕು ಅಂತ ಮಾತನ್ನ ಹೇಳ್ತಾ ಇದ್ದಿದ್ದು ಇನ್ನೂ ಕೂಡ ನನಗೆ ನೆನಪಿದೆ. ಪ್ರಹ್ಲಾದ ಆ ಚಿತ್ರದಲ್ಲಿ ಮೊದಲು ಹಾವಾಕೊಳ್ಬೇಕಾದ್ರೆ ನಾನು ಹಾವಾಕೊಂಡು ತೋರಿಸ್ಬೇಕು. ಹಿರಿಯ ನಟ ಟೆನ್ನಿಸ್ ಕೃಷ್ಣ ಅವರು ಮಾತನಾಡಿ, ಡಾಕ್ಟರ್ ರಾಜ್ ಅವರು 100 ಸಿನಿಮಾ ಪೂರೈಸುವವರೆಗೂ ಕೇವಲ 3,000 ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದರು. ಹಾಗೆಯೇ ನನ್ನಂತೆ ಅನೇಕ ಹಿರಿಯ ಕಲಾವಿದರು ಕನಿಷ್ಠ ಸಂಭಾವನೆ ಪಡೆದು ತಮ್ಮಲ್ಲಿನ ಪ್ರತಿಭೆ ಪ್ರದರ್ಶಿಸುತ್ತಿದ್ದರು. ಈಗ ರಾಜ್ಯೋತ್ಸವ ಮತ್ತು ಗಣೇಶೋತ್ಸವವೇ ನಮ್ಮ ಜೀವನಕ್ಕೆ ಆಸರೆಯಾಗಿದೆ ಎಂದರಲ್ಲದೆ, ದೊರೆ ಭಗವಾನ್ ರೀತಿ ಹೊನ್ನವಳ್ಳಿ ಕೃಷ್ಣ ಮತ್ತು ಟೆನ್ನಿಸ್ ಕೃಷ್ಣ ಜೊತೆಯಲ್ಲಿ ನಿರ್ದೇಶನ ಆರಂಭಿಸಬೇಕೆಂದು ಅಂದುಕೊಂಡಿದ್ದೆ, ಆದರೆ ಕಾಲ ಕೂಡಿ ಬರಲಿಲ್ಲ ಎಂದರು. ಸುಮ್ಮನೆ ಬಟ್ಟೆ ಒಂದೊಂದು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಬೇಗಲ್ಲಿ ಒಂದು ಮಿಷಿನ್ ಬಂದಿದೆ, ಆ ಮಿಷಿನ್ ತಗೊಂಬಂದ್ಬಿಟ್ಟು ಮನೇಲಿ ಇಟ್ಕೊಂಡು ಕೊಳೆ ಬಟ್ಟೆ ಸಮೇತ ನಾವು ಅದ್ರೊಳಗಡೆ ಕೂತ್ಕೊಂಡು ಇಳಿದ್ಬಿಟ್ರೆ ನಮ್ ಕೊಳೆ ಬಟ್ಟೆ ಬಿಚ್ಚಾಕಿ ಸ್ನಾನ ಮಾಡಿಸಿ ಬಟ್ಟೆ ಒಗೆದು ಬಟ್ಟೆ ಇಸ್ತ್ರಿ ಮಾಡಿ ಬಟ್ಟೆ ಹಾಕಿ ಕೊಡಿಸ್ಬಿಡುತ್ತೆ. ಅದ್ರ ಹೆಸರನ್ನು ಗೊತ್ತಾಗ್ತದೆ ಇನ್ನು ಬೇಕಲ್ಲಿ ಒಂದು ಹಿಟ್ಟು ರೂಪಾಯಿ ಯಂತ್ರ ಬಂದಿದ್ಯ ಅಂತ ಅದ್ರ ಹೆಸರನ್ನು ಅಂತಾರೆ. ಬೆಟ್ಟ ಬೆಟ್ಟ ಓದಿದ್ದೀನಿ ಎತ್ತೀರಾ ಅಷ್ಟಿಲ್ವಾ, ಅದ್ರ ಹೆಸರು ಜನರೇಟರ್. ಹುಳಿಯಾರು ಕರವೇ ಅಧ್ಯಕ್ಷ ಕೋಳಿ ಶ್ರೀನಿವಾಸ್ ಅವರು ಮಾತನಾಡಿ, ಅನ್ಯ ಭಾಷಿಕರಿಗೆ ಕನ್ನಡ ಕಲಿಸುವ, ಅನ್ಯ ಭಾಷಿಕರೊಂದಿಗೆ ಕನ್ನಡ ಮಾತನಾಡುವ ಮೂಲಕ ಕನ್ನಡ ಬೆಳೆಸಬೇಕಿದೆ. ಅದಲ್ಲದೆ ಕನ್ನಡ ಪರ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಸುವ ಮೂಲಕ ಕನ್ನಡದ ಕಳಹೆ ಮೊಳಗಬೇಕಿದೆ. ಕನ್ನಡ ನೆಲ ಜಲ ಭಾಷೆಗೆ ಧಕ್ಕೆಯಾದ ಕನ್ನಡಿಗರು ಸಿಡಿದೇಳುವ ಕೆಚ್ಚದೆ ಬೆಳೆಸಿಕೊಳ್ಳಬೇಕಿದೆ ಎಂದರು. ಕಣ್ಣನ್ನ ದಾನ ಮಾಡ್ತಾ ಇದೀವಿ. ಅದೇ ರೀತಿ ಒಂದು ಯಶಸ್ಸು ಯಶಸ್ಸು ಸಿಗ್ಬೇಕು ಅಂದ್ರೆ ಹಿಂದ್ಗಡೆ ಯಾರ ಇರಬೇಕು? ನಮ್ ಹಿಂದ್ಗಡೆ ಯಾರ ಇದ್ದಾರೆ ಅಂದ್ರೆ ನಮ್ ಕರ್ನಾಟಕ ರಕ್ಷಣಕ್ಕೆ ಎಲ್ಲ ಪದಾಧಿಕಾರಿಗಳು. ಇವತ್ತು ಪದಾಧಿಕಾರಿಗಳು 8 ದಿನದಿಂದ ನಮ್ಮ ಒಂದೊಂದು ನಿಮಿಷನೂ ಕುತ್ಕೊಂಡು ಎಲ್ಲ ಕುತ್ಕೊಂಡು ಹಿಂಗ್ಮಾಣ ಅಂತ ಹೇಳಿ ಇವತ್ತು ರಕ್ಷಣಾ ವೇದಿಕೆಯಿಂದ ಇವತ್ತು ಒಂದು ಕಾರ್ಯಕ್ರಮ ಯಶಸ್ವಿಯಾಗ ಕಾರಣ ನಮ್ಮ ಎಲ್ಲ ಪ್ರೀತಿಯ ಪದಾಧಿಕಾರಿಗಳು ಹಾಗೂ ಸಮಸ್ತ ಜನತೆ ನಮಗೆ ಸಹಕಾರ ಕೊಟ್ಟಿದಂತ ಉಳಿಯರಿಂದ ಎಲ್ಲ ಸಮಸ್ತ ಜನತೆಗೂ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರು. ಇನ್ನು ಈ ಕಾರ್ಯಕ್ರಮದ ಅಂಗವಾಗಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ, ಸಾಕ್ಷ್ಯ ಕಣ್ಣಿನ ಆಸ್ಪತ್ರೆ ಸಹಕಾರದೊಂದಿಗೆ ನೇತ್ರದಾನ ನೋಂದಣಿ ಕಾರ್ಯಕ್ರಮ ಹಾಗೂ ದೇಹದಾಢ್ಯ ಸ್ಪರ್ಧೆ ಸಹ ಏರ್ಪಡಿಸಲಾಗಿತ್ತು. ಇನ್ನು ಕರವೇ ಅಧ್ಯಕ್ಷ ಕೋಳಿ ಶ್ರೀನಿವಾಸ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕೆಎಂಕೆ ಕಿರಣ್, ಉಪಾಧ್ಯಕ್ಷೆ ಶ್ರುತಿ ಸನ್ನತ್, ದಾನಿಗಳಾದ ಎನ್ಜಿ ನಾಗರಾಜು, ಮಂಜುನಾಥ್, ದರ್ಶನ್ ಇನ್ನಿತರರು ಉಪಸ್ಥಿತರಿದ್ದರು. ಕಿರಣ್ ಕುಮಾರ್, ಅಮೋಕ್ ಟಿವಿ, ಹುಳಿಯಾರು.
ಇದೇ 20ರಂದು ಪುರಸಭೆ ಕಚೇರಿ ಮುಂಭಾಗದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎನ್ ಶ್ರೀನಿವಾಸನ್ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪುರಸಭೆ ಅಧ್ಯಕ್ಷೆ ಹಾಗೂ ಮುಖ್ಯಾಧಿಕಾರಿಗಳು 24 ಲಕ್ಷ ಲಂಚ ಪಡೆದು ಭ್ರಷ್ಟಾಚಾರ ಎಸಗಿದ್ದಾರೆ ಅಂತ ಆರೋಪ ಸಾಬೀತಾದರೆ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವೆ ಅಂತ ಅಧ್ಯಕ್ಷೆ ಲಲಿತಾ ಶ್ರೀನಿವಾಸ್ ಹೇಳಿದ್ದಾರೆ. ಶ್ರೀನಿವಾಸಪುರ ಪಟ್ಟಣದ ಜೆಡಿಎಸ್ ಪಕ್ಷದ ಕಚೇರಿಯಲ್ಲಿ ಅಧ್ಯಕ್ಷೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಪುರಸಭೆ ಅಧ್ಯಕ್ಷೆ ಲಲಿತಾ ಶ್ರೀನಿವಾಸ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ರಾಜಕೀಯ ದುರುದ್ದೇಶಗಳಿಂದ ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ನಿರ್ಮಿಸಿರುವ ಅಂಗಡಿಗಳಿಗೆ ನಿರ್ಮಿಸಿರುವ ಗೋಡೆಗಳನ್ನು ಅಕ್ರಮವಾಗಿ ತೆರವುಗೊಳಿಸಿರುವುದು ಖಂಡನೀಯ. ನಾವು ಅಧಿಕೃತವಾಗಿ ಈ ಹಿಂದೆ ನನ್ನ ಅಧ್ಯಕ್ಷತೆಯಲ್ಲಿ ತುರ್ತು ಸಭೆ ನಡೆಸಿ 20 ಜನ ಸದಸ್ಯರ ಒಪ್ಪಿಗೆ ಪಡೆದು ಪುರಸಭಾ ಆವರಣದಲ್ಲಿನ ಖಾಲಿ ಸ್ಥಳದಲ್ಲಿ ಅಂಗಡಿ ಮಳಿಗೆಗಳಿಗೆ ಗೋಡೆ ನಿರ್ಮಿಸಿ ಎಸ್ಆರ್ ದರದಂತೆ ದರ ನಿಗದಿ ಮಾಡಬೇಕು, ಆ ಮೂಲಕ ಪುರಸಭೆಗೆ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ಈ ಕಾರ್ಯಕ್ಕೆ ಅನುಮತಿಯನ್ನು ನೀಡಲಾಗಿತ್ತು. ಆದರೆ ಇದನ್ನು ಅನುಮೋದನೆ ಮಾಡಬೇಕಾದ ಮುಖ್ಯಾಧಿಕಾರಿ ನಿರ್ಲಕ್ಷ್ಯ ತೋರಿದ್ದರಿಂದ ಅಕಾಲಿಕ ಮಳೆ ಮತ್ತು ಇನ್ನಿತರ ಮುನ್ನೆಚ್ಚರಿಕೆಯಿಂದ ಕ್ರಮಗಳನ್ನು ವಹಿಸಿ ಅಂಗಡಿಗಳಿಗೆ ಗೋಡೆ ನಿರ್ಮಾಣ ಮಾಡಲಾಗಿದೆ ಹೊರತು ಇದರಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ. ಭ್ರಷ್ಟಾಚಾರ ನಡೆದಿದ್ದೇ ಆದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ, ಇಲ್ಲವಾದಲ್ಲಿ ಎನ್ ಶ್ರೀನಿವಾಸನ್ ಸಾರ್ವಜನಿಕವಾಗಿ ಕ್ಷಮೆಯಾಚನೆ ಮಾಡಬೇಕು ಅಂತ ಎಂ ಶ್ರೀನಿವಾಸನ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಎಚ್ಚರಿಕೆ ನೀಡಿದರು. ನಮಗೆ ಕೋಡ್ ಆಫ್ ಕಾಂಟ್ಯಾಕ್ಟ್ ಎಲೆಕ್ಷನ್ ಎಮರ್ಜೆನ್ಸಿ ಎಲೆಕ್ಷನ್ ಡಿಕ್ಲೇರ್ಡ್ ಮಾಡಿ ಕೋಡ್ ಆಫ್ ಕಾಂಟ್ಯಾಕ್ಟಲ್ಲಿ ಒಬ್ಬ ಶಾಸಕರು, 2 ಸರಿ ಮಿನಿಸ್ಟ್ರು, 2 ಸರಿ ಸ್ಪೀಕರ್, 1 ಸರಿ ಮಿನಿಸ್ಟರ್, ಅವ್ರು ಬೆಂಬಲಿಗರು, ಎಲ್ಲ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರುಗಳು, ಎ ಪಿ ಎಂ ಸಿ ಅಧ್ಯಕ್ಷರುಗಳು ಮತ್ತು ಪಿ ಎಲ್ ಡಿ ಅಧ್ಯಕ್ಷರು ಸುಮಾರು ಪದವಿಗಳು ಪಡೆದಂತೆ ಬೋರ್ಡ್ಗಳ ಹಾಕೊಂಡು ಹೋರಾಡೋಂಥ ಜನರು ಮೊನ್ನೆ ಇದು ಮಾಡಿದ್ದಾರೆ. ಮಾಡಿದಾಗ ನಾವು ಏನು ರೀಚ್ ಮಾಡ್ತಾ ಇದ್ದೀವಿ, ಪ್ರೋಟೋಕಾಲಲ್ಲಿ ಏನಿದೆ, ಏನಿದೆ, ಎಮ್ ಎಲ್ ಸಿ ಎಲೆಕ್ಷನ್ ಇದೆ, ಯಾವ ಥರ ನಾವು ಒಂದು ಮೆರವಣಿಗೆ ಮಾಡ್ಬೋದಾ, ಒಂದು ಪಟಾಕಿ ಹೊಡಿಬೋದಾ, ಅಥವಾ ಬೇರೆ ಅಲಿಗೆ ಹೊಡ್ಕೊಂಡು ಮೆರವಣಿಗೆ ಬರ್ತಾರಾ, 10 ಜನ ಮೇಲೆ ಗುಂಪು ಸೇರ್ಬೋದಾ, ಒಂದು ಕಾಮನ್ ಸೆನ್ಸ್ ಇಲ್ವಾ? ನಮಗೆ ನಾವು ಯಾಕೆ ಅಡ್ಡ ಬರಲಿಲ್ಲ ಅಂದರೆ ನಮ್ಮದು ಗುಂಪಿದೆ, ಗುಂಪು ಬಂದರೆ ನಾವು ನಮ್ಮ ಮೇಲೆ ಕೇಸಾಗತ್ತೆ. ನಾವು ನಮಗೆಲ್ಲ ಗೊತ್ತಿರೋರು, ನಮಗೆ ನಮ್ಮ ನಾಯಕರಂಗೆ ಹೇಳ್ಕೊಟ್ಟಿಲ್ಲ, ನಮ್ಗೆ ಅಡ್ಡಿದಾರಿಗಳಲ್ಲಿ ನಮ್ಮ ನಾಯಕರು ಹೇಳೇ ಕೊಟ್ಟಿಲ್ಲ, ನಮ್ಮ ಕರೆಕ್ಟ್ ಸ್ಟ್ರೈಟ್ ರೌಟ್ ನಮ್ಮದು, ಇನ್ನೊಂದು 10 ಸರ್ವಿಸ್ಗಳ ಸಿದ್ಧವಾಗಿದ್ದೀವಿ, ಅಡ್ಡಿದಾರಿಗೆ ನಾವು ಹೋಗಲ್ಲ. ಇದು ಕ್ಲಿಯರ್, 10 ಸರ್ವಿಸ್ಗಳಕ್ಕೆ ರೆಡಿ ಇದ್ದೀವಿ, ನಾವು ಅಡ್ಡಿದಾರಿಗೆ ಹೋಗಲ್ಲ. ಸರ್ಕಾರಿ ಜಾಗ ಎ ಪಿ ಎಂ ಸಿಯಲ್ಲಿ ಎ ಬ್ರಿಡ್ಜ್ನ ಪ್ರೈವೇಟ್ ಒಂದು ನವಿ ದಂಧೆಗೆ ಮಾರಾಟ, ದುಡ್ಡು ತಗೊಂಡು ಮಾರಾಟ ಮಾಡೋವ್ರೆ, ಅದೇ ಕೆಲಸ ಗೌರ್ಮೆಂಟು ಎ ಪಿ ಎಂ ಸಿನಿಂದಾನೆ ಯಾರಿಗನ್ನ ಇಟ್ಕೊಂಡು ಈ ಥರ ಉಸಿಲಿ ಮಾಡ್ಬೋದಾಗಿತ್ತು, ಆದರೂ ಆ ಥರ ಮಾಡಲಿಲ್ಲ ಎಂ ಶ್ರೀನಿವಾಸನ್ನು. ಮತ್ತು ಪಾಂಡ್ಯನ್ ಗೋಪಾಲ್ ರೆಡ್ಡಿ ಇದ್ದಾಗ 40 ಅಡಿ ಅಗಲ, 100 ಅಡಿ ಉದ್ದ, ಐ ಸೈಡು 30 ಲಕ್ಷಕ್ಕೆ ಮಾರಾಟ ಮಾಡಿ ಆ ದುಡ್ಡು ತಗೊಂಡು ಅವ್ರಿಗೆ ರಿಜಿಸ್ಟರ್ ಮಾಡಿಕೊಟ್ಟವ್ರೆ. ಮತ್ತು ಅಧ್ಯಕ್ಷರು, ವಿಧಾನ ಪರಿಷತ್ ಚುನಾವಣೆ ನಿಮಿತ್ತ ನೀತಿ ಸಂಹಿತೆ ಜಾರಿಯಲ್ಲಿದ್ದು ಕಾಂಗ್ರೆಸ್ ಕಾರ್ಯಕರ್ತರು ಈ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ಮುಖಂಡರು ಎನಿಸಿಕೊಂಡಿರುವ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಅವರ ಬೆಂಬಲಿಗರಿಗೆ ಇದು ಶೋಭೆ ತರುವುದಿಲ್ಲ. ಘಟನೆ ನಡೆದ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು ಹಾಗೂ ಆರಕ್ಷಕ ಇಲಾಖೆ ಕಂಡು ಕಾಣದಂತೆ ಇದ್ದು ಪರೋಕ್ಷವಾಗಿ ಸಹಕಾರ ನೀಡಿದ್ದಾರೆ ಅಂತ ಆರೋಪಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮತ್ತೊಬ್ಬ ಪುರಸಭಾ ಸದಸ್ಯ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರ ಅಳಿಯ ನನ್ನ ಮಾವ ಇದ್ದಾನೆ ಅಂತ ದಬ್ಬಾಳಿಕೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿಕೊಂಡು ಬರುವುದು ಒಳ್ಳೆಯದಲ್ಲ. ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡರಾಗಲಿ ನಮ್ಮ ಶಾಸಕರಾಗಲಿ ನಮಗೆ ಈ ರೀತಿ ಯಾವುದೇ ದೌರ್ಜನ್ಯ ದಬ್ಬಾಳಿಕೆ ಮಾಡುವುದನ್ನು ಕಲಿಸಿಕೊಟ್ಟಿಲ್ಲ. ರಾಮಾಯಣ ಮಹಾಭಾರತ ಪುರಾಣಗಳನ್ನು ಹೇಳುವಂಥ ಶಾಸಕರು ತಮ್ಮ ಬಂಟರಿಗೆ ಇದೇನ ಪಾಠ ಕಲಿಸಿಕೊಟ್ಟಿರುವುದು ಅಂತ ಆರೋಪಿಸಿದರು. ಉಳಿದಂತೆ ನಾವು ಅನುಮತಿ ಕೊಟ್ಟಲ್ಲ, ಯಾರು ಕಟ್ಟಿದ್ದಾರೆ ನಮಗೂ ಗೊತ್ತಿಲ್ಲ. ಅದು ನಜ ಆಗಿದೆ. ಈಗ ಅವ್ರ ಮೇಲೆ ಯಾರು ಕಟ್ಟಿದ್ದಾರೋ ಅವ್ರು ಪರಿಶೀಲಿಸಿ ಎಫ್ಐಆರ್ ಮಾಡಿಸಿ ಅಂತ ಮುದ್ರಣ ಮಾಡಿದ್ದಾರೆ. ನಮ್ಮ ಗಮನಕ್ಕೆ ಬಂದಿದೆಯಾ ಯಾರು ಕಟ್ಟಿದ್ದಾರೆ ಕಾಮಗಾರಿ? ಅಧ್ಯಕ್ಷರು ಆಗಿರ್ಬೋದು, ಸದಸ್ಯರು ಆಗ್ಬೋದು, ಅವ್ರ ಮೇಲೆ ಪ್ರಕರಣ ದಾಖಲು ಮಾಡೋದು ಶಿಫಾರಸು ಮಾಡಿದ್ದಾರೆ. ಅದ್ರ ಬಗ್ಗೆ ಕಣ್ಮುಚ್ಕೊಂಡಿದ್ದರು ಅವರು ಎಲ್ಲ ಜಾಗ ಯಾವ ಜಾಗದಲ್ಲಿ ಪ್ರಶ್ನೆ ಮಾಡಿದ್ವಿ. ಈಗ ಕನ್ನಡ ಕಟ್ಟಿದ್ದಾರೆ ಅವರು, ಅಧ್ಯಕ್ಷರು ಬಂದು ಕೇಳ್ತಾರೆ ಸರ್ ತಮಗೆ, ಅವ್ರು ಇಲ್ದಾಗ ತಳ್ಬಿಟ್ಟಿದ್ದೀರಿ ನೀವು ಅಧ್ಯಕ್ಷರಿದ್ದಾಗ ದುರ್ಜನೆ ಮಾಡಿ ನೀವು ಕಟ್ಟಲ್ಲ ಅಂದರೆ ಅವ್ರು ಬಂದು ಉತ್ತರಾಖಂಡ ಮುಖ್ಯ ಏನೇ ಹೇಳಿದ್ರೆ ಅವ್ರು ಬರಲೇ ಅಂತ ಹೇಳ್ತೀನಿ ಅಂತ ಹೇಳಿ ಸಮರ್ಥನೆ ಮಾಡ್ಬೋದು. ಮುಖ್ಯಾಧಿಕಾರಿ ಮಳೆ ಬಂದು ಅಲ್ಲಿ ಸ್ಟಾಕ್ ಇತ್ತು ನೀರೆಲ್ಲ.
ಅಂತ ಪರಿಸ್ಥಿತಿಯಲ್ಲಿದ್ರೆ ನಾವು ಜವಾಬ್ದಾರಿಯಾಗಿ ಅದನ್ನ ನಿರ್ವಹಣೆ ಮಾಡಲೇಬೇಕು. ಅದು ನಮ್ಮ ಜವಾಬ್ದಾರಿ. ಮಾನವೀಯತೆ ದೃಷ್ಟಿಯಿಂದ ನಾವು ಮಾಡಿದ್ದೀವಿ. ಈಗ ನಿಮ್ಮ ಆಡಳಿತ ಯಂತ್ರಾಂಗಕ್ಕೆ ಮುಖ್ಯ ಸಹಕಾರ ಹೇಗಿದೆ? ಇಲ್ಲ, ನಮಗೆ ಸಹಕಾರ ಅವರು ಯಾವುದೇ ರೀತಿಯಾಗಿ ನೀಡ್ತಾ ಇಲ್ಲ. ಒಂದುವರೆ ತಿಂಗಳಾದ್ರೂ ತುರ್ತು ಸಭೆ ಮಾಡಿದ್ರು ಅವರು ತುರ್ತಾಗಿ ಹೋಗಿ ತಗೊಂಡ್ಬರ್ಬೇಕಾಗ್ತದೆ. ಟಿಸಿ ಅವ್ರ ಕಡೆಯಿಂದ ಅಪ್ರೂವಲ್ ಅದು ತಂದಿಲ್ಲ ಅವರು. ಹರ್ಷವರ್ಧನ್, ಅಮುಕ್ ಟಿವಿ, ಶ್ರೀನಿವಾಸಪುರ. ಇಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮಕ್ಕೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಭೇಟಿ ನೀಡಿದರು. ಜೆಡಿಎಸ್ ಪಕ್ಷದ ಮುಖಂಡ ಮೇಲೂರು ರವಿಕುಮಾರ್ ಮನೆಗೆ ಭೇಟಿ ನೀಡಿ ರಾಗಿ ಮುದ್ದೆ ನಾಟಿ ಕೋಳಿ ಸಾರು ಸವಿದರು. ಈ ಕುರಿತಾದೊಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಈ ವೇಳೆ ಮಾತನಾಡಿದ ಎಚ್ ಡಿಕೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಚುನಾವಣೆ ಸಮೀಪಿಸುತ್ತಿದ್ದಂತೆ ಕೈ ನಾಯಕರಿಗೆ ಜ್ವರ ಶುರುವಾಗುತ್ತೆ. ಚುನಾವಣೆ ಸಮೀಪಕ್ಕೆ ಬಂದ್ರೆ ಸಾಕು ಬಿಜೆಪಿಯೊಂದಿಗೆ ಒಪ್ಪಂದ ಅಂತಾರೆ, ಆಮೇಲೆ ಮರ್ತೋಗ್ತಾರೆ. ಆರು ಕ್ಷೇತ್ರ ನಮ್ಮ ಅಭ್ಯರ್ಥಿಗಳನ್ನ ಹಾಕಿದ್ದೇನೆ, ಬಿಜೆಪಿಯವರು ಅಭ್ಯರ್ಥಿಗಳಾಗಿದ್ದಾರೆ, ಬಿಜೆಪಿಯವರು ನಮ್ಮನ್ನ ಸೋಲಿಸುವುದಕ್ಕೆ ಯತ್ನಿಸುತ್ತಿದ್ದಾರೆ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕನನ್ನ ಬಿಜೆಪಿಗೆ ಕಳುಹಿಸಿ ಅಭ್ಯರ್ಥಿ ಮಾಡ್ತಾರೆ. ಮಂಡ್ಯದಲ್ಲಿ ಮಂತ್ರಿಗಳ ಪಿಎಯನ್ನ ಕರೆತಂದು ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿ ಮಾಡ್ತಾರೆ. ಅಪ್ಪ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದರೆ ಮಗ ಬಿಜೆಪಿಯಲ್ಲಿ ಅಭ್ಯರ್ಥಿಯಾಗ್ತಾರೆ. ಇನ್ನು ನೆರೆ ವೀಕ್ಷಣೆಗೆ ರಾಜ್ಯದ ಮಂತ್ರಿಗಳು ಮುಖ್ಯಮಂತ್ರಿಗಳು ಬಂದ ಪುಟ್ಟ ಹೋದ ಪುಟ್ಟ ಅನ್ನೋದಕ್ಕಷ್ಟೇ ಸೀಮಿತ. ಇವತ್ತು ಜಿಲ್ಲಾ ಮಂತ್ರಿಗಳಿಗೆ ಜನಸಾಮಾನ್ಯರ ನೋಡಿ ಗೊತ್ತಿಲ್ಲ, ಅವರಿಗೆ ಅವರು ಬಹಳ ಆಕಾಶದಲ್ಲಿದ್ದಾರೆ ಜಿಲ್ಲಾ ಮಂತ್ರಿಗಳು, ನಾನು ಗೊತ್ತಿದೆ ನನಗೆ. ಇದೆಲ್ಲ ಮುಂದಿನ ದಿನಗಳು ಜನವೇ ತೀರ್ಮಾನ ಮಾಡ್ತಾರೆ. ಯಾಕೆಂದರೆ ಇವರೆಲ್ಲ ಹಣದ ಮುಖಾಂತರ ನಾವು ಏನು ಬೇಕಾದರೂ ಸಾಧಿಸ್ಬೋದು. ಹಣವನ್ನು ಇವತ್ತು ಸಂಪಾದನೆ ಮಾಡಿಟ್ಟರೆ ಹಣ ಹಂಚಿ ನಾವು ಏನು ಬೇಕಾದರೂ ಪ್ರತಿ ಸಂದರ್ಭದಲ್ಲೂ ಜನರನ್ನ ನಾವು ಕೊಂಡ್ಕೋಬೋದು ಅಂತಕ್ಕಂಥ ಭಾವನೆ ಏನಿದೆ. ಬಹುಶಃ ಮುಂದಿನ ಜನರಲ್ ಚುನಾವಣೆಯಲ್ಲಿ ಇದೇ ಜನವೇ ಹಣವನ್ನು ಧಿಕ್ಕರಿಸಿ ಜನಬಲ ದೊಡ್ಡದು ಅಂತಕ್ಕಂಥದ್ದು ಪ್ರೂವ್ ಮಾಡ್ತಾರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. 3 ವರ್ಷಗಳಿಂದ ಮನೆ ಬೆಳೆ ಕಳೆದುಕೊಂಡವರಿಗೆ ಹಣ ಬಿಡುಗಡೆ ಮಾಡಿಲ್ಲ. ಬಿಜೆಪಿ ಕೇವಲ ಘೋಷಣೆಗಳಿಗಷ್ಟೇ ಸೀಮಿತವಾಗಿದೆ. ಇನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧವೂ ಗುಡುಗಿದ್ದಾರೆ. ಜಿಲ್ಲಾ ಮಂತ್ರಿಗಳು ಆಕಾಶದಲ್ಲಿದ್ದಾರೆ, ಜನರ ಕಷ್ಟ ಸುಖ ಅವರಿಗೆ ಗೊತ್ತಿಲ್ಲ. ಹಣದಿಂದ ಏನೋ ಬೇಕಾದರೂ ಸಾಧಿಸಬಹುದು ಅನ್ಕೊಂಡಿದ್ದಾರೆ, ಪ್ರತಿ ಬಾರಿಯೂ ಅದು ನಡೆಯುವುದಿಲ್ಲ. ಹಣದಿಂದ ಜನರನ್ನ ಕೊಂಡುಕೊಳ್ಳುವ ಸಂಸ್ಕೃತಿ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಕೋಲಾರದ ಜನತೆ ಉತ್ತರ ಕೊಡ್ತಾರೆ ಎಂದು ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಗುಡುಗಿದರು. ನೆರೆ ನೆರೆ ಆಗಿರ್ತಕ್ಕಂಥ ವೀಕ್ಷಣೆ ಮಾಡ್ತಕ್ಕಂಥ ಸರ್ಕಾರದ ಮಂತ್ರಿಗಳು ಮುಖ್ಯಮಂತ್ರಿಗಳ ವೀಕ್ಷಣೆ ಬಂದ ಪುಟ್ಟ ಹೋದ ಪುಟ್ಟ ಅಂತಕ್ಕಂಥದ್ದಷ್ಟೇ. ಈಗಾಗಲೇ ಕಳೆದ 3 ವರ್ಷದಿಂದ ಪ್ರತಿ ವರ್ಷ ನಿರಂತರ ಅಕಾಲಿಕ ಮಳೆಯಲ್ಲಿ ಪೆಟ್ಟು ಬಿದ್ದಿರ್ತಕ್ಕಂಥ ಮನೆ ಕಳ್ಕೊಂಡಂಥವ್ರಿರ್ಬೋದು, ರೈತರಿರ್ಬೋದು, ಯಾರಿಗೂ ಸರಿಯಾದ ರೀತಿ ಪರಿಹಾರಗಳು ದೊರಕಲಿಲ್ಲ. ಈಗಲೂ 5 ಲಕ್ಷ ಮನೆ ಬಿದ್ದರೆ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. 3 ವರ್ಷದ ಹಣನೇ ಇನ್ನೂ ಬಿಡುಗಡೆ ಮಾಡಿಲ್ಲ. 3 ವರ್ಷದ ಆಗಿರ್ತಕ್ಕಂಥ ಬೆಳೆ ಹಾನಿಗೆ ಹಣ ಕೊಟ್ಟಿಲ್ಲ. ಈ ಸರ್ಕಾರ ಬರೀ ಘೋಷಣೆಗಳಿಗೆ ಸೀಮಿತವಾಗಿರ್ತಕ್ಕಂಥ ಸರ್ಕಾರ ಇದು. ವೆಂಕಟ ಚಲಪತಿ, ಅಮೋಘ್ ಟಿವಿ, ಶಿಡ್ಲಘಟ್ಟ. ಹೆಚ್ಎನ್ ವ್ಯಾಲಿ ಯೋಜನೆಯ ನೀರು ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಸರಾಗವಾಗಿ ಹರಿದು ಹೋಗಲು ಚಿಕ್ಕಬಳ್ಳಾಪುರದ ಬಳಿ ಕಾಲುವೆ ನಿರ್ಮಾಣ ಮಾಡಲಾಗಿತ್ತು. ಆದರೆ ಯೋಜನೆಯ ನೀರಿನ ಜೊತೆ ಮಳೆ ನೀರು ಸೇರಿ ಕಾಲುವೆ ಒಡೆದು 100 ಎಕರೆ ಬೆಳೆಗಳು ಜಲಾವೃತವಾದ ಘಟನೆ ನಡೆದಿದೆ. ಇಲ್ನೋಡಿ, ಹೆಚ್ಎನ್ ವ್ಯಾಲಿ ಯೋಜನೆಯ ನೀರು ಚಿಕ್ಕಬಳ್ಳಾಪುರ ತಾಲೂಕಿನ ಅಮಾನಿ ಗೋಪಾಲಕೃಷ್ಣ ಕೆರೆಯಿಂದ ಹೊಸಹುಡ್ಡಿಯ ಕೇಶವಾರ ಸೇರಿದಂತೆ ಶಿಡ್ಲಘಟ್ಟ ತಾಲೂಕಿನ ವಿವಿಧ ಕೆರೆಗಳಿಗೆ ಸರಾಗವಾಗಿ ಹರಿದು ಹೋಗಲು ಕಾಲುವೆ ನಿರ್ಮಾಣ ಮಾಡಲಾಗಿದೆ. ಆದರೆ ಇತ್ತೀಚೆಗೆ ಧಾರಾಕಾರವಾಗಿ ಮಳೆಯಾಗಿ ಗೋಪಾಲಕೃಷ್ಣ ಕೆರೆ ಕೋಡಿ ಹರಿತಾ ಇದೆ. ಕೋಡಿ ನೀರಿನಿಂದ ಹೆಚ್ಎನ್ ವ್ಯಾಲಿ ಯೋಜನೆಯ ಕಾಲುವೆ ಒಡೆದು ಅಜ್ವಾರ, ನಾಯನಹಳ್ಳಿ, ಸೋಮಾಪುರ, ಬಾಪನಹಳ್ಳಿ ರೈತರ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ನಷ್ಟ ಆಗಿದೆ. ಸರ್, ಈಗ ಆ ಕಡೆ ಮರವೆ ಓಪನ್ ಆಗಿಬಿಟ್ಟೈತೆ. ಮರವೆ ಅಲ್ಲಿ ಕಾಲುವೆ ಮಾಡ್ದಿರೇ ಮರವೆ ಹೋಗ್ಬಿಟ್ಟು ಸುಮಾರು 100 ಎಕರೆ ಈಗ ಲಾಸ್ ಆಗೈತೆ. ಅಲ್ಲಿ ಇಲ್ಲೇ ಚಾನಲ್ ಮಾಡಿ ನೀರು ಬಿಟ್ಟವ್ರು ಈ ಕಡೆ. ಆ ಉತ್ತರ ತೂಮುದ್ದು ಏನಾಯ್ತಂದರೆ ಫುಲ್ ನೀರೆಲ್ಲ ಜಮೀನುಗಳ ಮೇಲೆ ಬಂದು ಫುಲ್ ಫ್ಲಾಪ್ ಆಗಿಬಿಟ್ಟು ಒಬ್ಬೊಬ್ಬರದ್ದು ಕನಿಷ್ಠ ಅಂದರೆ 2 ಎಕರೆ 3 ಎಕರೆ 5 ಎಕರೆ 10 ಎಕರೆ ಬೆಳೆಗಳೆಲ್ಲ ಲಾಸ್ ಆಗಿಬಿಟ್ಟೈತೆ. ಬಾಳೆಗಿಡ ಒಬ್ಬರದು 1-8 ಎಕರೆ, ನಮ್ಮ ಚೆಂಡು ಹೂವು 1 ಎಕರೆ, ರೋಸ್ 100 ಎಕರೆ, ಇತರ ಬೆಳೆ ಚಿಲ್ಲರೆ ಬೆಳೆಗಳು ತರಕಾರಿಗಳು ಎಲ್ಲ ಲಾಸ್ ಆಗಿಬಿಟ್ಟು ಸುಮಾರು ರೈತರಿಗೆ ಪಟ್ಟನಹಳ್ಳಿ ಅಮಾನಿ ಗೋಪಾಲಕೃಷ್ಣ ಕೆರೆ ಕೆಳಗೆ 1-300 ಎಕರೆ ಲಾಸು. ಫಸ್ಟ್ ಇದನ್ನು ಶಾಸಕರು ಗಮನಕ್ಕೆ ತಗೊಂಡು ಕಾಲುವೆ ಸಣ್ಣ ನೀರಾವರಿ ಅವರೇ ಆಗಲಿ ಶಾಸಕರೇ ಆಗಲಿ ತಗೊಂಡು ಕಾಲುವೆಗಳು 30-40 ಅಡಿ ಅಗಲ ಇಟ್ಟು 20 ಅಡಿ ಆಳ ಮಾಡಿ ಎಲ್ಲಿ ಕಾಲುವೆಗಳು ಬಂದರೆ ಅಲ್ಲಿ ಕಾಲುವೆಗಳು ದಯವಿಟ್ಟು ತೆಗೆಸ್ಬಿಟ್ಟು ನೀರು ಬಿಡಬೇಕು ಹೊಸಕೆರೆವು. ಇಲ್ಲ ಅಂದರೆ ಬೆಂಗಳೂರು ಈಜಿಡಿ ನೀರು ಕಂಪ್ಲೀಟ್ ಕ್ಲೋಸ್ ಮಾಡಬೇಕು. ಯಾಕೆ ಹೆಚ್ ಎನ್ ವ್ಯಾಲಿ ನೀರು ಕ್ಲೋಸ್ ಮಾಡಬೇಕು.
ಈ ಹಿಂಗೆ ಆದರೆ ರೈತರ ಮುಂದೆ ಬದುಕೋದಕ್ಕೆ ತುಂಬ ಕಷ್ಟ ಆಗ್ತೈತೆ. ಇದನ್ನು ಆದಷ್ಟು ಸರ್ಕಾರನೂ ನಮ್ಮ ಡಿ ಸಿ ಮೇಡಮ್ನವರೇ ಆಗಲಿ ತಹಸೀಲ್ದಾರರೇ ಆಗಲಿ ಇವರೆಲ್ಲ ಅದು ಎತ್ತಿಕೊಂಡು ಇದನ್ನು ಗಮನಕ್ಕೆ ತಗೊಂಡು ರೈತರಿಗೆ ಆಗಿರೋ ನಷ್ಟ ಪರಿಹಾರ ಕಟ್ಕೊಡ್ಬೇಕು. ಅವ್ರನ್ನಲ್ಲಿ ನಾವು ಕಳಕಳೆಯಾಗಿ ಮನವಿ ಮಾಡ್ಕೊಳ್ತಾ ಇದ್ದೀರಿ. ನಿಮ್ಮ ಹೆಸರು? ನಮ್ಮ ಹೆಸರು ಶ್ರೀನಿವಾಸ್ ಅಂತ. ಇನ್ನು ಕಳೆದ 4 ದಿನಗಳಿಂದ ಕಾಲುವೆ ಹೊಡೆದಿದೆ. ರೈತರು, ಚಿಕ್ಕಬಳ್ಳಾಪುರ ತಹಸೀಲ್ದಾರ್, ಹೆಚ್ಎನ್ ವ್ಯಾಲಿ ಯೋಜನೆಯ ಇಂಜಿನಿಯರ್ಗಳು ಸೇರಿದಂತೆ ಜಿಲ್ಲಾಡಳಿತದ ಗಮನಕ್ಕೆ ತಂದಿದ್ದಾರೆ. ಇನ್ನು ಕಾಲುವೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಿಂದ ಕೂಗಳತೆ ದೂರದಲ್ಲಿದೆ. ಆದರೂ ಅಧಿಕಾರಿಗಳು ಕಾಲುವೆ ದುರಸ್ತಿಗೆ ಕೈ ಹಾಕಿರಲಿಲ್ಲ. ಆದರೆ ಇಂದು ಮಾಧ್ಯಮ ಪ್ರತಿನಿಧಿಗಳು ಭೇಟಿ ನೀಡಿದ ವಿಚಾರ ತಿಳಿದು ಸ್ಥಳಕ್ಕೆ ಬಂದ ಅಧಿಕಾರಿಗಳು ಜೆಸಿಬಿ ಮೂಲಕ ಕಾಲುವೆಯನ್ನು ದುರಸ್ತಿಗೊಳಿಸಿದರು. ತುಂಬ ಬೆಳೆಗಳು ನಷ್ಟ ಆಗಿದೆ. ಈ ಕಾಲುವೆ ಬಂದು ಹೆಚ್ಎನ್ ವ್ಯಾಲಿ ಇದು. ಹೆಚ್ಎನ್ ವ್ಯಾಲಿ ಕಾಲುವೆ ಮಾಡಿದ್ದು ತರಾತುರಿಯಲ್ಲಿ ಅವರು ಗುತ್ತಿಗೆದಾರರು ಬಂದು ಬರೀ ಒಂದು 15 ದಿವಸದಲ್ಲಿ ಕಾಲುವೆ ಮುಗಿಸಿದ್ರು. ಅದು ಮಣ್ಣು ಕ್ಯೂರ್ ಆಗಲಿಲ್ಲ. ಯಾವಾಗ ಕ್ಯೂರ್ ಆಗಲಿಲ್ಲ, ಶುಕ್ರವಾರ ಕೊಡಿ ಹೋಯ್ತು. ಶನಿವಾರನೇ ಪೂರ್ತಿ ಎಲ್ಲ ಗಡ್ಡೆಗಳೆಲ್ಲ ಕಿತ್ತೋಯ್ತು. ಅವ್ರು ಹಾಕಿದ ಕಾಲುವೆಗಳೆಲ್ಲ 5 ಕಡೆ ಹಾಳಾಗಿದೆ. 5 ಕಡೆ ಹಾಳಾಗಿ ಸುಮಾರು ಒಂದು 200-300 ಎಕರೆ ಹಾಳಾಗಿದೆ. ಅದರಲ್ಲಿ 200-300 ಎಕರೆಯಲ್ಲಿ ರೇಷ್ಮೆ ಇದೆ, ರೋಜ್ ಇದೆ, ಶಾಮಂತಿ ಇದೆ, ಇನ್ನು ಬೇರೆ ಬೇರೆ ರಾಗಿ ಭತ್ತ ಇಲ್ಲ, ರಾಗಿ ಬೇರೆ ತೆಂಗ ಮಾಮೂಲಿ ಏನು ಅಡಿಕೆ ಇದೆ. ಸುಮಾರು ಒಂದು 16 ಬೆಳೆಗಳಿದೆ. ಒಬ್ಬೊಬ್ಬ ರೈತ ಒಂದೊಂದು ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಬೆಳೆ ಇಟ್ಕೊಂಡಿದ್ದಾರೆ. ಎಲ್ಲ ಬೆಳೆಗಳನ್ನು ಹಾಳಾಗಿದೆ. ಗುತ್ತಿಗೆದಾರರಲ್ಲಿ ಓಡಾಡ್ತಾ ಇದ್ರೆ ಅವ್ರಿಗೆ ಎಲ್ಲ ತೋರಿಸಿದ್ವಿ. ಅಧಿಕಾರಿಗಳು ಯಾರಿಗೂ ನಾವು ಇಂಟಿಮೇಷನ್ ಕೊಡಲಿಲ್ಲ. ಅವ್ರು ಆಲ್ರೆಡಿ ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ರು. ಬೇರೆ ಬೇರೆ ಎಲ್ಲ ಮರಗಳಿದೆ, ಆ ಮರಗಳೆಲ್ಲ ತೆಗಿಬೇಕಾಯಿತು. ಮರಗಳು ಏನೂ ತೆಗೆಯಲಿಲ್ಲ. ಸುಮ್ಮನೆ ಅವ್ರೇನೋ ಒಂದು ಅವ್ರಿಗೇನೋ ಫಾಸ್ಟಾಗಿ ಕೆಲಸ ಆಗಬೇಕು, ಮಳೆ ಬಂದುಬಿಡ್ತದೆ, ಕೋಡಿ ಹರಿದ್ಬಿಡ್ತದೆ ಅಂತ ತೆಗೆದುಬಿಟ್ರು. ಈಗ ನೀರೆಲ್ಲ ಹೋಗಿದೆ. ನೀರು ಹೋಗಿರೋದು ಬೆಳೆಗಳೆಲ್ಲ ಹಾಳಾಯಿತು. ಈಗ ಅದನ್ನು ಯಾರು ಎಲ್ಲ ನಷ್ಟ ಆಗಿರೋರು ರೈತರು, ಅದಕ್ಕೆ ಪರಿಹಾರ ಕೊಡೋರು ಯಾರಿಲ್ಲ. ಈಗ ಅದು ಬಂದು ನೋಡೋರೇ ಇಲ್ಲ. ಯಾವ ಅಧಿಕಾರಿಗಳಾಗಲಿ ಯಾರು ಇದುವರೆಗೂ ನೋಡಲೇ ಇಲ್ಲ. ಕ್ವಾಲಿಟಿ ವರ್ಕ್ ಮಾಡಿದ್ದಾರೆ? ಕ್ವಾಲಿಟಿ ಅಂದರೆ ಈಗ ಅವರು ತರಾತುರಿಯಲ್ಲಿ ಮಾಡಿದ್ರೆ ಕ್ವಾಲಿಟಿನೂ ಇಲ್ಲ ಅಲ್ಲಿ. ಅವೆಲ್ಲನೂ ಮುಂಚೆನೇ ಇವರು ಗುತ್ತಿಗೆದಾರರು ಒಂದು 6 ತಿಂಗಳು ಮುಂಚೆ ಬರಬೇಕಾಗಿತ್ತು ಸರ್ವೆ ಮಾಡಿ. ಈಗ ಒಂದು ತಿಂಗಳಲ್ಲಿ ಬಂದು ಸರ್ವೆ ಮಾಡಿದ್ರು. ಅವ್ರು ಹೋಗಿ ಸರ್ವೆ ಅವರು ಹೋಗಿದ್ದು ಒಂದು ವಾರಕ್ಕೆ ಕೆಲಸ ಸ್ಟಾರ್ಟ್ ಮಾಡಿದ್ರು. ಕೆಲಸ ಸ್ಟಾರ್ಟ್ ಮಾಡಿ ಬಂದು ಇಲ್ಲಿ ಇದು ಮಾಡಿದ್ರು. ಅದು ತರಾತುರಿಯಲ್ಲಿ ಮಾಡಿದ್ರಿಂದ ಅವರು ಟ್ರಾನ್ಸ್ಫಾರ್ಮ್ ತೆಗೆಸ್ಬೇಕು ಮುಂಚೆ ಫಸ್ಟೇ ಕೆ ಬಿ ಅವ್ರಿಗೆ ಒಂದು ಇಂಟಿಮೇಷನ್ ಮಾಡಬೇಕಾಗಿತ್ತು. ಗುತ್ತಿಗೆದಾರರು ಅವ್ರಿಗೊಂದು ಇಂಟಿಮೇಷನ್ ಕೊಟ್ಟು ಅವರ ಕಂಬ ತೆಗಿತಾ ಇದ್ರು. ಈಗ ಯಾವ ಥರ ಅಪಾಯದಲ್ಲಿದೆ ಟ್ರಾನ್ಸ್ಫಾರ್ಮರ್? ಅಪಾಯನೇ. ಈಗ ಯಾವಾಗ ಬಿದ್ದೋಗೋ ಹೇಳೋಕ್ಕಾಗಲ್ಲ. ಯಾಕಂದರೆ ಫುಲ್ ಒಂದು ವಾರದಿಂದ ನೀರು ಹರಿದಿದೆ. ಡಬ್ಬೆ ಕೆಳಗಡೆ ಈಗಲೂ ಹರಿತಾ ಇದೆ. ಯಾವಾಗ ಬಿದ್ದರೂ ಬೀಳ್ಬೋದು. ಅದು ಬರೀ ಒಂದು ಗೈವೈರ ಸಪೋರ್ಟಲ್ಲಿ ನಿಂತಿದೆ ಅದು. ಇಲ್ಲ, ಹೆಚ್ಎನ್ ವ್ಯಾಲಿ ಇದೆ. ಇದು ತೊಂದರೆ ಆಗಬೇಕಾದ ಕಾರಣ ಹೆಚ್ಎನ್ ವ್ಯಾಲಿ ಇದೆ. ಮಳೆ ಬಂದಾಗ ನಿಮಗೆ ತೊಂದರೆ ಆಗಲಿಲ್ಲ? ಇಲ್ಲ, ಆಗ್ತಾ ಇರಲಿಲ್ಲ. ಈ ಥರ ಯಾವತ್ತೂ ನಮಗೆ ಸಮಸ್ಯೆ ಆಗಿಲ್ಲ. ಈಗ ನಾವು ನೋಡಿದಾಗ ಮಾಮೂಲಿ ಏನೋ ನೀರು ಬರ್ತಾ ಇತ್ತು, ಹೋಗ್ತಾ ಇತ್ತು. ಇಂಥ ಸಮಸ್ಯೆ ನಾವು ನೋಡಿಲ್ಲ. ಇದು ಫಸ್ಟ್ ಟೈಮ್. ಈ ಕಟ್ಟೆಗಳು ಮೊದಲೇ ಧಾರಾಕಾರ ಮಳೆಯಿಂದ ಜಿಲ್ಲೆಯ ರೈತರ ಬೆಳೆಗಳು ಹಾನಿಯಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಂಥದರಲ್ಲಿ ಅಧಿಕಾರಿಗಳು ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸುವುದರ ಬದಲು ಬೇಕಾಬಿಟ್ಟಿ ಇದ್ದ ಕಾರಣ ಮತ್ತೆ ರೈತರ ಬೆಳೆಗಳು ಜಲಾವೃತವಾಗಿ ಅವಾಂತರವೇ ಆಗಿದೆ. ಎನ್ ಸತೀಶ್, ಅಮ್ಮುಗು ಟಿವಿ, ಚಿಕ್ಕಬಳ್ಳಾಪುರ. ಕುರಿ ಮೇಯಿಸಲು ಹೋಗಿದ್ದ ವ್ಯಕ್ತಿಯೋರ್ವ ರೈಲಿಗೆ ಸಿಲುಕಿ ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ಶ್ರೀನಿವಾಸ್ಪುರ ರೈಲ್ವೆ ನಿಲ್ದಾಣದ ಬಳಿ ನಡೆದಿದೆ. ಇನ್ನು ಬೆಂಗಳೂರಿನಿಂದ ಕೋಲಾರ ಕಡೆಗೆ ಬರುತ್ತಿದ್ದ ಟ್ರೈನ್ ಎನ್ನಲಾಗಿದೆ. ಮೃತಪಟ್ಟ ವ್ಯಕ್ತಿಯನ್ನು 60 ವರ್ಷದ ರಾಮಪ್ಪ ಅಂತ ತಿಳಿದು ಬಂದಿದ್ದು ಸಂತೆ ಮೈದಾನದ ನಿವಾಸಿ ಎನ್ನಲಾಗಿದೆ. ಸ್ಥಳಕ್ಕೆ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ರೈತ ರಾಮಪ್ಪನನ್ನು ಶ್ರೀನಿವಾಸ್ಪುರ ಆಸ್ಪತ್ರೆಗೆ ದಾಖಲಿಸಿದ್ದು ಮುಂದಿನ ಕ್ರಮ ಕೈಗೊಳ್ಳಲಾಗಿದೆ. ಹರ್ಷವರ್ಧನ್, ಅಮುಗು ಟಿವಿ, ಶ್ರೀನಿವಾಸ್ಪುರ. ರೈತನೊಬ್ಬ ಸಾಲ ಸೋಲ ಮಾಡಿ ಬೆಳೆಯನ್ನು ಇಟ್ಟು 3 ತಿಂಗಳ ಕಾಲ ಮಗುವಿನಂತೆ ಕಾಪಾಡಿಕೊಂಡು ಬಂದು ಈ ಬಾರಿಯಾದರೂ ಉತ್ತಮ ಬೆಳೆಯಾಗಿದೆ, ಈಗಲಾದರೂ ಈ ಬೆಳೆಯಿಂದ ನಮ್ಮ ಕಷ್ಟಗಳು ತೀರಿ ಹೋಗುತ್ತೆ ಎಂಬ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಯಥೇಚ್ಛವಾಗಿ ಸುರಿದ ಭಾರಿ ಮಳೆಗೆ ನೀರು ತೋಟಕ್ಕೆ ನುಗ್ಗಿ 1.5 ಎಕರೆಯಲ್ಲಿ ಬೆಳೆದಿದ್ದ ಆಲೂಗೆಡ್ಡೆ ಬೆಳೆ ರೈತನ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಆಲೂಗಡ್ಡೆ ತೋಟದಲ್ಲಿ ತುಂಬಿಕೊಂಡಿರುವ ಮಳೆ ನೀರು, ಒಂದರಲ್ಲಾದರೂ ಆಲೂಗಡ್ಡೆ ಇದೇನು ಅಂತ ಗಿಡ ಕಿತ್ತು ನೋಡುತ್ತಿರುವ ರೈತ, ಎಷ್ಟು ಮಣ್ಣು ಬಗೆದು ಗಿಡ ಕಿತ್ತಿದ್ದರೂ ಗಡ್ಡೆಗಳೆಲ್ಲ ಪಾಯಸದಂತಾಗಿ ಮಣ್ಣು ಪಾಲಾಗಿರುವುದು, ಇದೆಲ್ಲ ದೃಶ್ಯಗಳು ಕಂಡು ಬಂದಿರುವುದು ಚಿಕ್ಕಬಳ್ಳಾಪುರ ನಗರದಲ್ಲೇ ಇರುವ 22ನೇ ವಾರ್ಡಿನಲ್ಲಿರುವ ರೈತ ಶ್ರೀರಾಮಪ್ಪ ಎಂಬುವರ ತೋಟದಲ್ಲಿ. ಹೌದು, ಕಳೆದ 3 ತಿಂಗಳ ಹಿಂದೆ 2.5 ಲಕ್ಷ ಸಾಲ ಮಾಡಿ ಆಲೂಗಡ್ಡೆ ಬೆಳೆಯಲು ಬೇಕಾದಂತಹ ಬೀಜ, ರಾಸಾಯನಿಕ ಗೊಬ್ಬರ,
ಕೂಲಿ ಆಳುಗಳಿಗೆ ಖರ್ಚು ಮಾಡಿದ್ದರು. ಎಲ್ಲವೂ ಸರಿಯಾಗಿದ್ದರೆ ಇಷ್ಟೊತ್ತಿಗೆ ಮಾರುಕಟ್ಟೆಗೆ ಹಾಕಿ ಲಾಭದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ದೊಡ್ಡ ಆಘಾತ ಉಂಟಾಗಿದೆ. 15 ದಿನಗಳಿಂದ ಸುರಿದ ಭಾರಿ ಮಳೆಯಿಂದಾಗಿ ರಾಜ ಕಾಲುವೆಯಲ್ಲಿ ಹೋಗಬೇಕಿದ್ದ ನೀರು ರೈತರ ತೋಟಗಳಿಗೆ ನುಗ್ಗಿ ಲಕ್ಷಾಂತರ ರೂಪಾಯಿಗಳ ಬೆಳೆ ಹಾನಿಯಾಗಿದೆ. ಆದರೆ ರೈತ ಶ್ರೀರಾಮಪ್ಪ ಬೆಳೆದಿದ್ದ 1.5 ಆಲೂಗಡ್ಡೆ ತೋಟಕ್ಕೆ ನುಗ್ಗಿದ ನೀರು ಒಂದು ಗಡ್ಡೆಯೂ ಸಿಗದಂತೆ ಮಣ್ಣಲ್ಲಿ ಆಲೂಗಡ್ಡೆಗಳು ಮಣ್ಣಾಗಿರುವುದು ಕಂಡು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಎಂದು ತನ್ನ ದುಃಖವನ್ನ ತೋಡಿಕೊಂಡರು. 3 ತಿಂಗಳು ಬೆಳೆ ಕೈಗೆ ಇದಾಗಿಲ್ಲ, ಯಾರು ಅಧಿಕಾರಿಗಳು ಬಂದಿಲ್ಲ ನಮ್ಮನ್ನು ನೋಡಕ್ಕೆ. ರೈತರು 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 ಅಂತಾರೆ ಇವಾಗ ನೋಡ್ರಿ. ನಮ್ಮ ಬಾಳೆ 1.5 ಎಕರೆ ಜಮೀನು ಹಿಂಗಾಗೇ ಆಗೈತೆ. ಹಾಂ, ಯಾರೂ ಬಂದೇ ಇಲ್ಲ. ಇಷ್ಟು ದಿನ ಆಗೈತೆ ಸುಮ್ಮನೆ ಹೇಳ್ತಾವ್ರು ಅಷ್ಟೇ ಎಲ್ಲರೂ. ನೋಡಿ ಇವಾಗ ಹಿಂಗಾಗೇ ಆಗೈತೆ, ಯಾರು ನಮ್ಮನ್ನು ದಿಕ್ಕಿಲ್ಲ. ಎಷ್ಟು ವರ್ಷ ಅದ ನೀವು ಇದು ಎಷ್ಟು ಖರ್ಚು ಮಾಡಿದ್ರಿ, ಎಷ್ಟು ಆಸೆಲಿದ್ರಿ, ಎಷ್ಟು ಲಾಭ ಬರುತ್ತೆ ಅಂತ? 10 ಲಕ್ಷ ಬಾಳೋದು, 3 ಲಕ್ಷ ಬಂಡವಾಳ ಹಾಕಿದಿರಿ. 10 ಲಕ್ಷ ಬಾಳೋದು ಇವಾಗ ನಮ್ಮ ಕೈಗೆ ಬಂದಿದ್ದು ನೀರು ಪಾಲಾಗಿದೆ. ಏನಾಗಿದೆ ಒಟ್ಟು ಏನಾಗಿದೆ? ಎಲ್ಲ ಗೊಬ್ಬರ ಆಗಿದೆ. ಅಲ್ಲ ಯಾಕೆ ಹಿಂಗಾಗಿರೋದು? ನೀರು ಜಾಸ್ತಿ ಮಳೆ ಜಾಸ್ತಿ ಇರೋದು. ಇವಾಗ ಕೈಗೆ ಬಂದಿದ್ದು ಬಾಯಿಗೆ ಬರ್ದಿರೋ ಆಗೈತೆ. ನಮ್ಮ ಬದುಕು ಹಿಂಗಾಗೈತೆ. ಯಾವ ಅಧಿಕಾರಿನೂ ಯಾರು ಬಂದಿಲ್ಲ ನಮ್ಮ ನೋಡ ಬೀಚ್ ಮಾಡೋದಕ್ಕೆ ಯಾರು ಬಂದಿಲ್ಲ. ಅಲ್ಲ ನೀವು ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊಳ್ತೀರಾ? ಅದು ಕೇಳಿಗೆ ಅಂತ ಇದ್ದೀರಿ, ನಮ್ಗೆ ಏನೋ ಪರಿಹಾರ ಕೊಡ್ರಿ ಅಂತ ಕೇಳಿಗೆ ಅಂತ ಇದ್ದೀರಿ ಅಷ್ಟೇ, ಇನ್ನೇನಿಲ್ಲ. ಯಾಕಂದರೆ ನಾವು ಇಷ್ಟು ಲಾಸಾಗಿ ಯಾರು ಈಕ ನಮ್ಮನ್ನು ಯಾರು ವೀಕ್ಷಣೆ ಮಾಡಿಲ್ಲ, ಏನು ಮಾಡಿಲ್ಲ. ಯಾಕಂದರೆ ನಾವು ಚಿಕ್ಕಬಳ್ಳಾಪುರ ಟೌನಲ್ಲೇ ಇರೋದು. ಅಧಿಕಾರಿಗಳು ಯಾರು ಭೇಟಿ ಕೊಟ್ಟಿಲ್ವಾ? ಇಲ್ಲ ಇಲ್ಲ ಇಲ್ಲ, ಬಂದೇ ಇಲ್ಲ. ಹೌದು, ಧಾರಾಕಾರ ಮಳೆ ಬಿದ್ದಾಗಿನಿಂದ ಯಾವೊಬ್ಬ ಕೃಷಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಲಿಲ್ಲ. ರೈತರು ಸಾಲ ಉಲ ಮಾಡಿ ಬೆಳೆ ಬೆಳೆದು ಅದರಲ್ಲಿ ಬಂದಂತಹ ಹಣದಿಂದ ಜೀವನ ನಡೆಸುತ್ತಾರೆ. ಆದರೆ ರೈತರು ಹೇಗೆ ಬದುಕುತ್ತಾರೆ? ಆಯಾ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಪರಿಶೀಲನೆ ನಡೆಸಿ ರೈತರಿಗೆ ಆದಂತಹ ನಷ್ಟ ಪರಿಹಾರ ಸರ್ಕಾರದಿಂದ ಕಲ್ಪಿಸಿಕೊಡಬೇಕೆಂದು ಸ್ಥಳೀಯರು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಂಡರು. ಈ ತರ ಆಗೋಯ್ತು, ಎಲ್ಲ ಉಗೊಂಡಿವೆ, 18 ಮೂಟೆ ಉಗೊಂಡಿದ್ದು ಎಲ್ಲ ಒಳಗೆ ಕುಲೋಗ್ಬಿಟ್ಟವೆ. ನಾವು ಯಾವ ರೀತಿನಾಗ ಬದುಕಬೇಕು? ಇಲ್ಲಿದ್ರೆ ಪಳ ಎಲ್ಲಿ ಕುಡಿಬೇಕು? ಇಲ್ಲದಿದ್ರೆ ಇದು ಇದೇ ಇಲ್ಲ ಕೂಲಿ, ಇದೆಲ್ಲ ಲೆಕ್ಕ ಹಾಕಿದ್ರೆ ಪೂರ ನಷ್ಟ ಆಗೋಗ್ಬಿಡ್ತು. ಅಲ್ಲ ಎಷ್ಟು ಹಾಕಿದ್ರಿ ಈಗ, ಎಷ್ಟು ಸ್ವಲ್ಪ ನಷ್ಟ ಆಗಿದೆ? 2.5 ಲಕ್ಷ ಇದೆ ಬಂಡವಾಳ. ಇದಾಗೋದಿಕ್ಕೆ ಕಾರಣ ಏನು ಯಜಮಾನ್ರೆ? ಮಳೆ ಜಾಸ್ತಿ ಆಗಿ ನೀರು ಜಾಸ್ತಿ ಇದಾಗಿ ಆಗಿರೋದು. ಯಾರಾದರೂ ಅಧಿಕಾರಿ ಭೇಟಿ ಕೊಟ್ಟಿದ್ರು? ಯಾರು ಇಲ್ಲ, ಯಾರು ಇಲ್ಲ. ಒಟ್ಟಾರೆ ಬರದ ನಾಡಿನಲ್ಲಿ ಮಳೆ ಇಲ್ಲದೆ ಬೆಳೆಗಳೆಲ್ಲ ಒಣಗಿ ನೆಲಕಚ್ಚುತ್ತಿದ್ದವು. ಆಗ ಅಧಿಕಾರಿಗಳು ರಾಜಕೀಯ ವ್ಯಕ್ತಿಗಳು ಬರವೀಕ್ಷಣೆ ಮಾಡುತ್ತಿದ್ರು. ಆದರೆ ಈ ವರ್ಷ ಉತ್ತಮ ಮಳೆಯಾಗಿದ್ದು ಮಳೆಯಿಂದ ಉಂಟಾದ ಪರಿಣಾಮಗಳನ್ನು ವೀಕ್ಷಣೆ ಮಾಡಲು ಬರ್ತಿದ್ದಾರೆ. ಯಾರೇ ಬರಲಿ ಹೋಗ್ಲಿ, ಅಧಿಕಾರಿಗಳು ಅಥವಾ ಆಡಳಿತ ರಾಜಕಾರಣಿಗಳು ರೈತರ ಸಂಕಷ್ಟಕ್ಕೆ ಕೈ ಜೋಡಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ನೆರೆ ವೀಕ್ಷಣೆಗೆ ಸರ್ಕಾರದ ಮಂತ್ರಿಗಳು ಬಂದ ಪುಟ್ಟ ಹೋದ ಪುಟ ಎಂಬಂತಾಗಿದೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಗುಡುಗಿದರು. ಜೆಡಿಎಸ್ ಮುಖಂಡ ಮೇಲೂರು ರವಿ ಅವರ ಮನೆಗೆ ಭೇಟಿ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಳೆದ 3 ವರ್ಷಗಳಿಂದ ಮನೆ ಕಳೆದುಕೊಂಡವರಿಗೆ ಪರಿಹಾರ ಸಿಕ್ಕಿಲ್ಲ. 3 ವರ್ಷಗಳ ಹಿಂದೆ ನೆರೆ ಸಂತ್ರಸ್ತರಿಗೆ ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ. ಬಿಜೆಪಿ ಸರ್ಕಾರ ಬರೀ ಘೋಷಣೆಗಳಿಗೆ ಸೀಮಿತವಾಗಿದೆಯಷ್ಟೇ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಗರಂಮಾದ ಎಚ್ಡಿಕೆ. ಜಿಲ್ಲಾ ಮಂತ್ರಿಗಳಿಗೆ ಜನರ ಕಷ್ಟ ಸುಖ ಗೊತ್ತಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಆಕಾಶದಲ್ಲಿದ್ದಾರೆ. ಹಣದ ಮೂಲಕ ಏನು ಬೇಕಾದರೂ ಸಾಧಿಸಬಹುದು ಅಂದುಕೊಂಡಿದ್ದಾರೆ. ಪ್ರತಿ ಸಾರಿ ಜನರನ್ನ ಹಣದಿಂದ ಕೊಂಡುಕೊಳ್ಳಬಹುದು ಅಂದುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಜನವೇ ಉತ್ತರ ಕೊಡ್ತಾರೆ ಎಂದರು. ನೆರೆ ಆಗಿರತಕ್ಕಂತ ವೀಕ್ಷಣೆ ಮಾಡತಕ್ಕಂತ ಸರ್ಕಾರದ ಮಂತ್ರಿಗಳು ಮುಖ್ಯಮಂತ್ರಿಗಳ ವೀಕ್ಷಣೆ ಬಂದ ಪುಟ್ಟ ಹೋದ ಪುಟ್ಟ ಅಂತಕ್ಕಂಥದ್ದಷ್ಟೇ. ಈಗಾಗಲೇ ಕಳೆದ 3 ವರ್ಷದಿಂದ ಪ್ರತಿ ವರ್ಷ ನಿರಂತರ ಅಕಾಲಿಕ ಮಳೆಯಲ್ಲಿ ಬೆಟ್ಟು ಬಿದ್ದಿರತಕ್ಕಂಥ ಮನೆ ಕಳ್ಕೊಂಡಂಥವ್ರಿರ್ಬೋದು, ರೈತರಿರ್ಬೋದು, ಯಾರಿಗೂ ಸರಿಯಾದ ರೀತಿ ಪರಿಹಾರಗಳು ದೊರಕಲಿಲ್ಲ. ಈಗಲೂ 5 ಲಕ್ಷ ಮನೆ ಬಿದ್ದವರು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. 3 ವರ್ಷದ ಹಣನೇ ಇನ್ನೂ ಬಿಡುಗಡೆ ಮಾಡಿಲ್ಲ. 3 ವರ್ಷದ ಆಗಿರ್ತಕ್ಕಂಥ ಬೆಳೆ ಹಾನಿಗೆ ಹಣ ಕೊಟ್ಟಿಲ್ಲ. ಈ ಸರ್ಕಾರ ಬರೀ ಘೋಷಣೆಗಳಿಗೆ ಸೀಮಿತವಾಗಿರತಕ್ಕಂಥ ಸರ್ಕಾರ ಇದು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.